ಏನು ಕಾರು ಭಯ್ಯಾ? ಕಾರು ಬೆನ್ಸ್, ಬೆನ್ಸ್ ಕಾರು ಹೇಗಿದೆ ಭಯ್ಯ? ಇದು ಬರೀ ಕಾರಲ್ಲ, ಐರಾವತ ಒಳ್ಳೆ ಇದ್ದಂಗೈತೆ. ಎತ್ತಮ್ಮ ಕೈ. ಏಯ್, ನಿನ್ನ ಉಗುರಿಂದ ಒಂದೇ ಒಂದು ಸ್ಕ್ರಾಚ್ ಬಿದ್ರೂ ಕೂಡ ನಿನ್ನ ತಿಂಗಳ ಪೂರ್ತಿ ಸಂಬಳ ಇದಕ್ಕೆ ಹೋಗ್ಬಿಡುತ್ತೆ. ಲೈ ಹೆಂಡತಿ, ಹೆಂಡತಿನ ನೋಡ್ಕೊಂಡಂಗೆ ನೋಡ್ಕೋಬೇಕು. ಹೆಂಡತಿ ವಿಷಯ ಎತ್ಬೇಡ ಕಣೋ, ನನಗೆ ಮದುವೆ ಆಗ ಆಸೆನೇ ಬತ್ತೋಗುತ್ತೆ. ಯಾಕೋ ಏನಾಯ್ತು? ಕಾರ್ನ ಹೆಂಡತಿನ ನೋಡ್ಕೊಂಡಂಗೆ ಹೆಂಡತಿ ವಿಷಯ ಹೇಳ್ಬೇಡ, ಕೇಳಿ ಬಿಡ್ತಾನೆ. ಸ್ವಲ್ಪ ಕೂಲ್ ಆಗ್ಬೇಕು ಅಂದ್ರೆ ಸ್ವಲ್ಪ ಫೋಟ್ಕೋಬೇಕು ಅಷ್ಟೇ. ಗಣಪತಿ ಅಯ್ಯಲೇ ಗಣಪತಿ, ಇದೆಂತ ನಾಯಿ ಪರಿಸ್ಥಿತಿ ಕೇಳ್ತೀಯ ರವಿ? ಬ್ರೋಕರ್ಗಳಿಗೆ ಎಷ್ಟೇ ಕಮಿಷನ್ ಕೊಡ್ತೀವಿ ಅಂತಂದ್ರು ಹೆಣ್ಣು ತೋರ್ಸಕ್ ಮುಂದೆ ಬರ್ತಾ ಇಲ್ಲ. ಇನ್ನ ಜ್ಯೋತಿಷಿಗಳು ತೋರ್ಸಕ್ ಹೋದ್ರೆ ಬೆಚ್ಚ ಬಿಡ್ತಾ ಇದಾರೆ. ಲವ್ ಮಕರಂದ, ನನಗ್ ಸಮಾಧಾನ ಮಾಡ್ತಾ ಇದೆಯೋ ಇಲ್ಲ ನನ್ ಮಾನ ಮರದಿ ತೆಗಿತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಎಂತ ಮಾತು ಆಡ್ತಾ ಇದೆಯೋ? ನಿನಗಾಗಿರೋ ದುಃಖನ ನಾನು ರವಿನು ಸೇರಿ ಹಂಚ್ಕೋತಾ ಇದೀವಿ ಕಣೋ. ನಿನ್ನ ದುಃಖದಲ್ಲಿ ನಾನು ಭಾಗಿಯಾಗಿದ್ದೀನಿ ಕಣೋ. ನಿನ್ನ ಮದುವೆ ವಿಚಾರ ಈ ತರ ನಾಯಿ ಪಾಡಾಗೋದಕ್ಕೆ ನಾವು ಬಿಡಬಾರ್ದಾಗಿತ್ತು. ಇದಕ್ಕೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಈಗಲೇ ಒಂದು ಗತಿ ಆಗ್ಬಿಟ್ಟಿದ್ದೀನಿ. ಅಯ್ಯೋ ನಿನಗಲ್ವೋ, ನಿನ್ನ ಸ್ಥಿತಿಗೆ ಇವತ್ ಸಂಜೆ ಸೇರೋಣ, ರೌಂಡ್ ಟೇಬಲ್ ಮೀಟಿಂಗ್ ಮಾಡೋಣ. ಮಗ ಟೇಬಲ್ ಮೇಲೆ ಗುಂಡು ಬೇಕಾ? ಕೂಲ್ ಬರ್ಲ ಅಷ್ಟೇ. ನಮ್ಮಿಬ್ರಿಗೆ ಮಾತ್ರ ನಿನ್ಗು ನಿನ್ಗು ಇವತ್ತು ಇವನ್ ಮದ್ವೆ ಇತ್ಯರ್ಥ ಮಾಡ್ಲೇಬೇಕು. ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಕಣ್ಣರ್ಸೋ, ನಿಮ್ಮಿಬ್ಬರನ್ನ ನೋಡ್ತಿದ್ರೆ ನನಗೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ. ಮಗ ಇವಾಗ ಬೇಡ ಮಗ, ನಮ್ಮ ಬಾಸ್ನ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಸಂಜೆ ಬಂದ್ಬಿಡ್ತೀನಿ, ಆಗ ಎಲ್ಲ ಒಟ್ಟಿಗೆ ಸೇರೋಣ. ಆಗ ನೀನು ಒಂದೇ ಉಸಲ ಹಾಡುವಂತೆ ಹಂಸಲೇಕ ಟ್ಯೂನ್ ತರ. ರಾಧೆ ಪ್ರಭುವೇ, ಮಕರಂದ ಆಯ್ತು ಮಕರಂದ. ಎಲ್ಲ ರವಿ 9 ಗಂಟೆ ಆಗೋಯ್ತಲ್ಲ, 60 60 ಅಂತ ಅರ್ಧ ಭಾಷ ಕಲಿ ಆಗೋಯ್ತಲ್ಲ. ಇರಮ್ಮ ಒಂದ್ ಫೋನ್ ಹಾಕ್ತೀನಿ ಸುಮ್ನೆ ಇರು. ಕರೆಕ್ಟಾ? ಏನ್ ಚೆನ್ನಾಗಿ ಜೋಕ್ ಮಾಡ್ತೀರಾ ಸರ್ ನೀವು. ನಾನು ಇಲ್ಲಿವರೆಗೂ ಅದನ್ನೇ ಮಾಡ್ಕೊಂಡ್ ಬಂದಿದ್ದೆ ಬಾಸ್. ಇನ್ನು ಬೇಕಾದಷ್ಟಿದೆ. ಸುಮ್ನೆ ಇದ್ದೆ, ಮದ್ವೆ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ನೀವಿಬ್ರು ನನ್ ಮಕ್ಳು ಕಾಗೆ ಆರಿಸ್ಬಿಟ್ರಲ್ಲ ಎಲ್ಲವನು. ಏನೋ ಮಕ್ಕಳ ಎಲ್ಲಿದಾರೇ? ಆಫೀಸ್ ಅಲ್ಲಿ ಇದೀನಿ. ಮತ್ ಸಾಯಂಕಾಲ ಒಂದ್ ಸಿಟ್ಟಿಂಗ್ ಆಗಿ ಗಣಪತಿ ಮದುವೆ ವಿಷಯ ಮಾತಾಡಂದಿಲ್ಲ. ಪಾಪ ನಿನಗೋಸ್ಕರ ಕಾದು ಕಾದು ಗಣಪತಿ ಒಂದೇ ಸಮಯ ಉಳ್ಕೊತಾವನ. ಬೋರ್ಡ್ ಆಫ್ ಮೀಟಿಂಗ್ ನಡೀತಾ ಇದೆ, ಜೊತೆಗೆ ಓವರ್ ಡ್ಯೂಟಿ ಮಾಡ್ತಾ ಇದೀನಿ, ಸ್ವಲ್ಪ ಟೆನ್ಷನ್ ಅಲ್ಲಿ ಇದೀನಿ, ಬರ್ತೀನೋ. ಬೇಗ ಬಂದು ನೋಡಪ್ಪ. ಏನಂತ ಒಂದ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾನಂತ ಡ್ರೈವರ್ಗಳಿಗೆ ಎಂತ ಮೀಟಿಂಗ್? ಅವನಿಗೆ ನಮ್ಮಂತ ಫ್ರೆಂಡ್ಸ್ ಬೇಡ ಕಣ್ಣ ಅಷ್ಟೇ. ದೊಡ್ಡ ಮನುಷ್ಯ ಕಾರ್ ಡ್ರೈವರ್ಗೆ ಮೀಟಿಂಗ್ ಇರುತ್ತಪ್ಪ. ದೊಡ್ಡ ಮನುಷ್ಯ ಆಗ್ಬಿಟ್ಟ ಕಣ್ಣ ಅವನು ದೊಡ್ಡ ಮನುಷ್ಯ. ಡಾಕ್ಟ್ರು ನಿಂಗ್ ಫೈಲ್ಸ್ ಇದೆ, ಕುಡಿಬೇಡ ಅಂತ ವಾರ್ನ್ ಮಾಡಿದಾರೆ. ಹಿಂದೆ ಅಂದ್ರು ಅಂದ್ರು ಏನಂತ ಒಟ್ಟಿಗೆ ಒಂದ್ ಫುಲ್ ಬಾಟ್ಲು ಕುಡಿಬೇಡ ಅಂತ. ಅದಕ್ಕೆ ನಾನು ಅವತ್ತಿಂದ 60 60 60 ಅಂತ ಲಿಮಿಟ್ ಆಗಿ ಕುಡಿತಾ ಇದ್ದೀನಪ್ಪ ನಾನು.